ಹೋರಾಟದತ್ತ ಮಾತ್ರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಮ್ಮ ಲಕ್ಷ್ಯವನ್ನು ವಹಿಸಿದ್ದಾರೆ. ವಿರೋಧಿಗಳ ಮಾತಿನ ಬಗ್ಗೆ ವಿಪಕ್ಷ ನಾಯಕ ಯಾವುದೇ ರೀತಿಯ ರಿಯಾಕ್ಟ್ ಮಾಡ್ತಾ ಇಲ್ಲ, ಎಲ್ಲವನ್ನು ಕೂಡ ನಿರ್ಲಕ್ಷ್ಯ ಮಾಡುವಂಥ ಸನ್ನಿವೇಶವನ್ನು ತಂದುಕೊಂಡಿದ್ದಾರೆ. ಅಧಿವೇಶನದ ಹೊತ್ತಲ್ಲಿ ಸಿದ್ದರಾಮಯ್ಯ ಈ ನಡೆ ನಿಜಕ್ಕೂ ಸೂಕ್ಷ್ಮ ನಡೆಯ. ರಾಜಕೀಯ ವಿರೋಧಿಗಳ ಕುರಿತು ಸಿದ್ದು ಸೂಕ್ಷ್ಮ ಹೆಜ್ಜೆ ಇಡೋದಕ್ಕೆ ಏನು ಕಾರಣ ಆಗಿದೆ? ಸಿದ್ದರಾಮಯ್ಯ ಸೈಲೆಂಟ್ ಪಾಲಿಟಿಕ್ಸ್ ಈಗ ಒಂದಷ್ಟು ಅಚ್ಚರಿಗೆ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ, ಸಾಕಷ್ಟು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ ನೋಡಿದ್ದೀವಿ ನಾವು, ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿದ್ರದಕ್ಕೆ ಪ್ರಮುಖವಾಗಿ ಏನು ಕಾಣಂದ್ರೆ ಜಾಣ ನಡೆಯ ಅಥವಾ ಸೂಕ್ಷ್ಮವಾಗಿ ಅಥವಾ ಈ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಮುಂದೆ ಎಲೆಕ್ಷನ್ ಬರುತ್ತೆ, ಸುಮ್ಮನೆ ಗೊಂದಲವನ್ನು ಮೈ ಮೇಲೆ ಯಾಕೆ ಎಳ್ಕೊಳ್ಳೋದು ಅನ್ನೋಂಥ ನಿಲುವಿಗೆ ಬಂದಿದ್ದಾರ ವೀರೇಂದ್ರ? ಸುಮಣ್ಣ, ಸಿದ್ದರಾಮಯ್ಯನವ್ರು ರಿಯಾಕ್ಟ್ ಮಾಡ್ತಾ ಇದ್ರು. ನಿಜ, ಯಾಕೆ ರಿಯಾಕ್ಟ್ ಮಾಡ್ತಿದ್ರು ಅಂದರೆ ನಾವು ಪದೇ ಪದೇ ಕೇಳ್ತಾ ಇದ್ವಿ ರಿಯಾಕ್ಟ್ ಮಾಡ್ತಿದ್ರು, ಅವ್ರು ಏನು ಮಾಡ್ತಾರೆ ನೋಡಿ. ಕುಮಾರಸ್ವಾಮಿಯವ್ರ ಬಗ್ಗೆ ಹಲವಾರು ಬಾರಿ ನೀವು ನೋಡಿದ್ದೀರಿ, ಸಿದ್ದರಾಮಯ್ಯನವ್ರು ಏನು ಹೇಳೋರು, ಯಾವಾಗ ಕೇಳಿದ್ರು ಕೂಡ ಅವರ ರಿಯಾಕ್ಷನ್ ಒಂದೇ ಇರ್ತಾ ಇದ್ದಿದ್ದು. ಕುಮಾರಸ್ವಾಮಿ ಬಗ್ಗೆ ನಾವು ಮಾತಾಡಲ್ಲ, ಅವ್ರ ಬಗ್ಗೆ ಕೇಳಬೇಡಿ ಅನ್ನೋರು. ಹಂಗೆ ಹೇಳಿಬಿಟ್ಟು 15 ನಿಮಿಷ ವಾಗ್ದಾಳಿ ನಡೆಸೋರು. ಹಂಗೆ ಹೇಳಾದ್ಮೇಲೆ ಫಸ್ಟ್ ಹೇಳ್ಬಿಡೋದು, ಏ ಕುಮಾರಸ್ವಾಮಿ ಬಗ್ಗೆ ಮಾತಾಡಬೇಡಿ ನೀವು, ಕುಮಾರಸ್ವಾಮಿ ಬಗ್ಗೆ ಪ್ರಶ್ನೆ ಕೇಳಬೇಡಿ, ಕುಮಾರ್ ಐ ವಿಲ್ ನಾಟ್ ರಿಯಾಕ್ಟ್ ಅಬೌಟ್ ಕುಮಾರಸ್ವಾಮಿ ಅಂತ ಹೇಳೋರು, ಮತ್ತೆ ಅಗೇನ್ ರಿಯಾಕ್ಟ್ ಮಾಡೋರು. ಆದರೆ ಇವತ್ತಿನ ಡಿಫ್ರೆನ್ಸ್ ನೋಡಿ ನೀವು, ಇವತ್ತು ಕೇಳಿದ್ರು ಕೂಡ ಒಂದೇ ಸಾಲು ಅವ್ರು ಉತ್ತರ ಇದ್ದಿದ್ದು, ಒಂದು ಸಾಲು ಉತ್ತರ ಕೊಟ್ಟು ಎದ್ದು ಹೋಗ್ತಾ ಇದ್ರು. ಪತ್ರಕರ್ತರು ಕೇಳಿದಾಗಲೂ ಕೂಡ, ವರದಿಗಾರರು ಪ್ರಶ್ನೆ ಮಾಡಿದಾಗ್ಯೂ ಕೂಡ, ಕುಮಾರಸ್ವಾಮಿಯವ್ರ ಬಗ್ಗೆ ಕೇಳಿದ್ರು ಕೂಡ ಇದಕ್ಕೆ ಅವ್ರಿಗೆ ಐಡಿಯಾಲಜಿ ಇಲ್ಲ ಅಂತ ಹೇಳೋದು ಅಂತೇಳಿ ಹೋಗೇ ಬಿಟ್ರು. ಅವರು ಅಲ್ಲಿ ಕೂರು ಇಲ್ಲ, ಆ ಪ್ರಶ್ನೆ ಕೇಳ್ತಿದ್ದಂಗೆ ಎದ್ದು ಹೊರಟೇ ಬಿಟ್ರು ಅವರು. ಅಂದರೆ ಸಿದ್ದರಾಮಯ್ಯನವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ನಾನು ಅಲ್ಲಿ ಕೂತಿದ್ರೆ ಇವ್ರು ಬಿಡಲ್ಲ, ಕ್ವಶನ್ ಕೇಳ್ತಾರೆ, ಕ್ವಶನ್ ಕೇಳಿದ್ರೆ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ, ಎದ್ದು ಹೊರಟೇ ಬಿಟ್ರು ಅವರು. ಯಾಕೆ, ಅಧಿವೇಶನ ಇದೆ, ಕಣ್ಣೆದುರುಗಡೆ ಬೆಳಗಾವಿ ಅಧಿವೇಶನ ಇದೆ. ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾವ ಮಾಡಲಿಕ್ಕಿದೆ. ಅದು ರೈತರ ವಿಚಾರ ಆಗಿರ್ಬೋದು, ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು. ಭ್ರಷ್ಟಾಚಾರದಲ್ಲೇ ಹಲವಾರು ಅಸ್ತ್ರ ಇದೆ ಬಿಡಿ, ಅದು ಬಿ ಡಿ ಎ ಮೇಲೆ ಎ ಸಿ ಬಿ ದಾಳಿ ಮಾಡಿದ್ದಾಗಿರ್ಬೋದು, ಬಿಟ್ಕಾಯಿಂದಾಗಿರ್ಬೋದು, 40% ಗೌರ್ಮೆಂಟಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಏನು ಕೆಂಪಣ್ಣ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರಲ್ಲ, ಆರೋಪ ಮಾಡಿದ್ರಲ್ಲ, 40% ಗೌರ್ಮೆಂಟ್ ಅಂತ, ಅದನ್ನಂತೂ ಬಹಳ ಪ್ರಬಲವಾಗಿ ಪ್ರಯೋಗಿಸಬೇಕು ಅಂತಲೇ ರೆಡಿಯಾಗಿದೆ. ಯಾಕಂದರೆ ಹಿಂದೆ ಸಿದ್ದರಾಮಯ್ಯನವರಿಗೆ ನರೇಂದ್ರ ಮೋದಿಯವರು ಬಂದು 10% ಗೌರ್ಮೆಂಟ್ ಅಂತ ಹೇಳೋಗಿದ್ರಲ್ಲ, ಅದ್ರ ಸೇಡ್ ತಿರ್ಸ್ಕೊಳ್ಳಿಕ್ಕೆ ರಿವೆಂಜ್ ತಗೊಳ್ಳಿಕ್ಕೆ ಒಂದು ಅವಕಾಶ ಇದೆ ರಾಜಕೀಯವಾಗಿ, ಅವ್ರು ಬಿಡ್ತಾರಾ? ಈ ರೀತಿ ಹಲವಾರು ಅಸ್ತ್ರಗಳನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ರಚನಾತ್ಮಕವಾಗಿ ಪ್ರಸ್ತಾಪ ಮಾಡಬೇಕಾದಂಥ 16 ವಿಚಾರಗಳಿದೆ. ಹಾಗೆ ಇಶ್ಯೂಸ್, ನೀವು ಪ್ರವಾಹ ತೋಳಿ, ಅತಿವೃಷ್ಟಿ ತೋಳಿ, ಬೆಳೆ ಪರಿಹಾರ ತೋಳಿ, ರೈತರ ಸಂಕಷ್ಟ ಇರ್ಬೋದು, ಕಾರ್ಮಿಕರ ಸಂಕಷ್ಟ ಇರ್ಬೋದು, ಬೆಲೆ ಏರಿಕೆ, ಹೀಗೆ ಸಾಕಷ್ಟು ವಿಚಾರಗಳಿದೆ. ಹೀಗಿರುವಾಗ ರಾಜಕೀಯ ವಿರೋಧಿಗಳಿಗೆ ಉತ್ತರ ಕೊಡ್ತಾ ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ನೇ ನಾವು ನೋಡ್ತಾ ಬಂದಿದ್ದೀವಿ ಇತ್ತೀಚೆಗೆ. ಬರೀ ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್, ಯಾವುದೇ ಒಂದು ತಾರ್ಕಿಕ ಘಟ್ಟಕ್ಕೆ ಹೋಗುವಂಥ ವಿಚಾರವನ್ನು ತೆಗೆದುಕೊಂಡು ನಿಜಕ್ಕೂ ಒಂದು ರಚನಾತ್ಮಕವಾದ ಹೋರಾಟ, ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಿದ್ದ ಹೋರಾಟ ಅಂತ ಯಾವುದು ಕಾಣಿಸ್ತಿರಲಿಲ್ಲ. ಬಹುಶಃ ಸಿದ್ದರಾಮಯ್ಯನವರು ಈ ಬೆಳಗಾವಿ ಅಧಿವೇಶನದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ತಾರೋ ಬಿಡ್ತಾರೋ, ಆದರೆ ಕೆಲವು ಇಶ್ಯೂಗಳನ್ನ ಇಶ್ಯೂ ಬೇಸ್ಡ್ ಆಗಿಯೇ ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಇಡೀ ಸುದ್ದಿಗೋಷ್ಠಿ ನೋಡಿ, ಅವರೆಲ್ಲ ತಗೊಂಡಿದ್ದು ಕೂಡ ಬೆಳಗಾವಿಯಲ್ಲಿ ಯಾವ್ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಇದ್ರೋ ಅದೇ ವಿಚಾರವನ್ನೇ ಇವತ್ತು ಇಡೀ ಸುದ್ದಿಗೋಷ್ಠಿಯಲ್ಲಿ ಅವ್ರು ಹೇಳಿದ್ದು. ನಾನು ಹೇಳಿದ್ನಲ್ಲ, ಈಗ ಹಲವಾರು ವಿಚಾರಗಳನ್ನ ಲಿಸ್ಟ್ ಔಟ್ ಮಾಡಿದ್ನಲ್ಲ, ಅದನ್ನೆಲ್ಲ ಇವತ್ತು ಪ್ರಸ್ತಾವ ಮಾಡಿದ್ರು. ಬಹುಶಃ ಬೆಳಗಾವಿಯಲ್ಲೂ ಕೂಡ ಇದನ್ನು ಅನುಷ್ಠಾನ ಮಾಡ್ತಾರೆ ಆಂತರಿಕ ವಿರೋಧಿಗಳು ಹಾಗೂ ಬಾಹ್ಯ ವಿರೋಧಿಗಳು. ಮೊನ್ನೆ ಬಿ ವಿ ಚಿಮ್ಮನಗಟ್ಟಿ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ನೋಡಿದ್ವಿ, ನೀವು ಬದಾಮಿ ಬಿಟ್ಟು ಹೋಗಿ ಅಂತ ಎದುರುಗಡೆನೆ ಜನರ ಮುಂದೆನೆ ಹೇಳಿದ್ರು. ಇವತ್ತು ಅದ್ರ ಬಗ್ಗೆ ಕೇಳಿದ್ರು ಕೂಡ ಒಂದೇ ಸಾಲಿನ ರಿಯಾಕ್ಷನ್, ಮತ್ತು ಎರಡನೇ ಸಾಲಿಲ್ಲ, ಏ ಅವರಿಗೆ 2013 ಟಿಕೆಟ್ ಸಿಕ್ಕಿಲ್ವಲ್ಲ ಅದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿಬಿಟ್ರು. ಅಂದರೆ ಆಂತರಿಕ ಹಾಗೂ ಬಾಹ್ಯ ವಿರೋಧಿಗಳ ವಿರುದ್ಧ ಯಾವುದೇ ಹೇಳಿಕೆಯನ್ನು ಕೊಡದೆ ವಾಕ್ಸಮರವನ್ನು ನಡೆಸದೆ ಕೇವಲ ನಿರ್ಲಕ್ಷ್ಯ ಧೋರಣೆಯನ್ನು ತಾಳೋದು, ಹೋರಾಟಗಳತ್ತ ಲಕ್ಷ್ಯ ಕೊಡೋದು, ಇದು ಸಿದ್ದರಾಮಯ್ಯನವರ ಸ್ಟ್ರಾಟಜಿ. ಸೋಮಣ್ಣ, ಅಂದರೆ ವೀರೇಂದ್ರ, ಈಗ ಇದು ಎಷ್ಟರ ಮಟ್ಟಿಗೆ ವೈಯಕ್ತಿಕವಾಗಿ ಹಾಗೇ ಪಕ್ಷಕ್ಕೆ ಇದರಿಂದ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಲಾಭ ಆಗುತ್ತೆ, ಅಥವಾ ಮುಂಬರುವಂಥ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರ್ಬೋದು, ಇದು ಯಾವ ರೀತಿ ಒಂದು ಹಾದಿಯನ್ನು ತಂದು ಕೊಡುತ್ತೆ ಕಾಂಗ್ರೆಸ್ಗೆ? ಸೋಮಣ್ಣ, ಡೆಫಿನೆಟ್ಲಿ ನೋಡಿ, ರಚನಾತ್ಮಕವಾದ ಹೋರಾಟಗಳು ಯಾವಾಗ ಕನ್ಸ್ಟ್ರಕ್ಟಿವ್ ಆಗಿ ಒಂದು ಅಪೋಸಿಷನ್ ಕೆಲಸ ಮಾಡುತ್ತೆ ಅದು ಲಾಭದಾಯಕವಾಗಿರುತ್ತೆ. ಯಾಕಂದರೆ ಜನ ಸೂಕ್ಷ್ಮವಾಗಿ ಗಮನಿಸ್ತಾರೆ ನೋಡಿ, ಜನರು ಬುದ್ಧಿವಂತರಿದ್ದಾರೆ. ಇವರು ಯಾವುದನ್ನ ಕೇವಲ ರಾಜಕೀಯಕ್ಕೆ ಮಾಡ್ತಿದ್ದಾರೆ, ಯಾವುದನ್ನ ನಿಜಕ್ಕೂ ಕೂಡ ಇಶ್ಯೂ ಬೇಸ್ದಾಗ ಹೋರಾಟ ಮಾಡ್ತಿದ್ದಾರೆ, ಅರ್ಥ ಮಾಡಿಕೊಳ್ಳಿಕ್ಕೆ ಆಗದಷ್ಟು ದಡ್ಡರಲ್ಲ ನಮ್ಮ ಜನರು, ಎಲ್ಲವೂ ಅರ್ಥ ಆಗುತ್ತೆ. ಅದು ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅನಿವಾರ್ಯವಾಗಿ ಕೆಲವು ಸತಿ ನೋಡಿ, ಎಲೆಕ್ಷನ್ ಟೈಮ್ಗಳಲ್ಲಿ ಬೇಡ ಅಂದರೂ ಅವ್ರು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಲೇಬೇಕು, ಕೊಡ್ತಾರೆ. ಆದರೆ ಈಗ ಚುನಾವಣೆ ಮುಗಿದಿದೆ, ಅವರಿಗೆ ಪರಿಷತ್ ಚುನಾವಣೆಯ ನಂತರವೇ ಬೆಳಗಾವಿ ಅಧಿವೇಶನ ಎದುರಾಗೋದು. ಆ ದೃಷ್ಟಿಯಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ, ಅವ್ರು ಇವತ್ತಿನ ಯೋಚನೆ ಮಾಡ್ತಿಲ್ಲ.
ಇವತ್ತು ಅಂದರೆ ಬೆಳಗಾವಿ ಅಧಿವೇಶನದ ದಿನ, ಅವತ್ತು ಚುನಾವಣೆ ಇರೋದಿಲ್ಲ. ಅವರ ಗುರಿ ಇಶ್ಯೂ ಬೇಸ್ಡಾಗಿ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಗುರಿಯಾಗಿಟ್ಕೊಂಡು ಹೋರಾಟವನ್ನು ರೂಪಿಸೋದು, ರಚನಾತ್ಮಕವಾಗಿ ತೆಗೆದುಕೊಂಡು ಹೋಗೋದು ಅಂಥದ್ದೊಂದು ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ, ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ಥರ ಅನುಷ್ಠಾನ ಮಾಡಿದ್ದೇ ಆದರೆ ಡೆಫಿನೆಟ್ಲಿ ಅದರಿಂದ ರಾಜಕೀಯ ಲಾಭ ಸಿಗುತ್ತೆ. ಸೋಮಣ್ಣ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.